ಜೂನ್ ಇಪ್ಪತ್ತೆರಡು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಒಂದು ಕೊನಂತದವರಿಗೆ ಬರೆದ ಪತ್ರಿಕೆ ನಾಲ್ಕು ಎರಡು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೈದು ಹದಿನೈದು ದೇವರು ಎಲ್ಲರಿಗೂ ಕೊಟ್ಟಂತೆ ಒಂದು ಮೊಹರಿ ಏನೆಂದರೆ ದೇವರು ದೇವ ಜನರನ್ನು ನೀತಿವಂತರೆಂದು ನಿರ್ಣಯಿಸಿರುವ ದೈವಾನುಗ್ರಹದ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ ಇತರೆ ಪ್ರತಿಭೆಗಳ ಪ್ರಮಾಣದಲ್ಲಿ ಸ್ವಾಭಾವಿಕ ಅವಕಾಶಗಳಿದ್ದಂತೆ ವ್ಯತ್ಯಾಸಗಳಿರುತ್ತವೆ ಈ ಪ್ರತಿಭೆಗಳು ಸಾಮಾನ್ಯವಾಗಿ ತಂದೆ ದೇವರದ್ದಾಗಿರುತ್ತದೆ ಉದಾಹರಣೆಗೆ ದೇವರ ವಾಕ್ಯ ಮತ್ತು ಆತನ ಆತ್ಮ ನಾವು ನೀತಿವಂತರೆಂದು ನಿರ್ಣಯ ಹೊಂದಿರುವುದು ದೇವರು ಯೋಜಿಸಿರುವ ಯೋಜನೆಯಂತೆ ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಕೊಟ್ಟಿರುವ ಬಹುಮಾನ ಒಂದು ಮೊಹರಿ ಪ್ರತಿಯೊಬ್ಬನು ಸಾಮಾನ್ಯ ಸ್ಥಾನದಲ್ಲೂ ಮತ್ತು ಅನುಮೋದಿಸಿರುವ ಸೇವಕರ ಸ್ಥಾನದಲ್ಲಿ ನಿಂತಿರುವುದನ್ನು ಸೂಚಿಸುತ್ತದೆ ಅವರು ಉತ್ಸುಕತೆಯುಳ್ಳವರಾಗಿ ತಮ್ಮನ್ನು ಯಜ್ಞವನ್ನಾಗಿ ಸಮರ್ಪಿಸಿಕೊಳ್ಳಲು ಅನುಮತಿ ನೀಡುತ್ತದೆ ಆದರೆ ತಲಾಂತುಗಳು ಅವನವನ ಸಾಮರ್ಥ್ಯಕ್ಕನುಗುಣವಾಗಿ ವಿತರಿಸಲಾಗಿದೆ ತಲಾಂತುಗಳು ಅಂದರೆ ದೇವರ ಸೇವೆಯಲ್ಲಿ ನಿರತರಾಗಲು ಅವರಿಗೆ ದೊರಕುವ ಅವಕಾಶ ಸಮಯ ಸಂದರ್ಭಗಳಿಗೆ ಅನ್ವಯಿಸುವುದು ಅದು ವಿದ್ಯೆಯ ತಲಾಂತಾಗಿರಬಹುದು ಹಣದ ಪ್ರಭಾವ ಒಳ್ಳೆಯ ಆರೋಗ್ಯ ಸಮಯ ಚಾಕಚಕ್ಯತೆ ಬುದ್ಧಿವಂತಿಕೆ ಜೊತೆಗೆ ಇವೆಲ್ಲವನ್ನು ದೇವರ ಸೇವೆಯಲ್ಲಿ ಉಪಯೋಗಿಸುವ ಅವಕಾಶಗಳು ಆಮೇನ್